ಪ್ರಿಯ ವಿದ್ಯಾರ್ಥಿಗಳೇ ಸಂವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ದಿನ ಈ ಅವಧಿಯಲ್ಲಿ ಪರಿಸರ ಅಧ್ಯಯನ ನಾಲ್ಕನೇ ತರಗತಿ ಪಾಠ ಹದಿನೈದು ಸಾರಿಗೆ ಮತ್ತು ಸಂಪರ್ಕ ಇದರ ಬಗ್ಗೆ ನೀವು ಕಲಿತಾ ಹೋಗ್ತೀರ ಪರಿಸರ ಅಧ್ಯಯನ ಸಾರಿಗೆ ಮತ್ತು ಸಂಪರ್ಕ ಸಾಧನಗಳು ಮಕ್ಕಳೇ ಪುಸ್ತಕ ಪೆನ್ಸಿಲ್ ಟೆಕ್ಸ್ಟ್ ಬುಕ್ ಎಲ್ಲ ಜೊತೆಯಲ್ಲಿದೆ ತಾನೇ ಈ ದಿನ ಈ ಪಾಠವನ್ನು ಕಲಿತ ನಂತರ ನೀವೆಲ್ಲ ಏನೆಲ್ಲ ಕಲ್ತ್ಕೊಳ್ತೀರಾ ಅನ್ನೋದನ್ನು ಒಂದ್ಸರಿ ನೋಡೋಣ ಆಯ್ತಲ್ಲ ಸಾರಿಗೆಯಲ್ಲಿ ಪ್ರಾಣಿಗಳ ಬಳಕೆಯನ್ನು ಗುರುತಿಸುವೆ ಪ್ರಾಣಿಗಳ ಬಗ್ಗೆ ಸಂವೇದನಾಶೀಲತೆಯಿಂದ ವರ್ತಿಸುವೆ ಕಾಲದಿಂದ ಕಾಲಕ್ಕೆ ಬದಲಾದ ವಿವಿಧ ರೀತಿಯ ಸಂಪರ್ಕ ಸಾಧನಗಳನ್ನು ಗುರುತಿಸುವೆ ಈ ದಿನ ಪಾಠವನ್ನು ಕಲಿತ ನಂತರ ಈ ಎಲ್ಲ ಅಂಶಗಳನ್ನು ನೀವು ತಿಳ್ಕೊಳ್ತೀರಾ ಮಕ್ಕಳೇ ಈ ಕೆಳಗಿನ ಚಿತ್ರಗಳನ್ನು ನೋಡಿ ನೀವೆಲ್ಲ ನೋಡೇ ಇದ್ದೀರಲ್ವಾ ಎತ್ತು ಭಾರವಾದ ಗಾಡಿಯನ್ನು ಎಳ್ಕೊಂಡು ಹೋಗ್ತಾ ಇದೆ ಹಾಗೆ ಜಟಕ ಬಂಡಿ ಮನುಷ್ಯ ಕೂತಿದ್ದಾನೆ ಜಟಕ ಹೊಡಿತಾ ಇದ್ದಾನೆ ಕುದುರೆ ಎಳಿತಾ ಇದೆ ಹಾಗೆ ಹಸು ಕೂಡ ಭಾರವಾದ ಒಂದು ಬಂಡಿಯನ್ನು ಎಳ್ಕೊಂಡು ಹೋಗ್ತಾ ಇದೆ ಕತ್ತೆ ಕೂಡ ಭಾರವನ್ನು ಹೊರತಾಯಿದೆ ಒಂಟೆ ಭಾರವಾದ ವಸ್ತುಗಳನ್ನು ಹೊತ್ಕೊಂಡು ಮುಂದೆ ನಡೀತಾ ಇದೆ ಆನೆ ಸಹ ದಿಮ್ಮಿ ಒಂದನ್ನು ಎಳ್ಕೊಂಡು ಹೋಗ್ತಾ ಇದೆ ಕುದುರೆ ಗಾಡಿ ಭಾರವನ್ನು ಹೊತ್ತಿದೆ ಇವುಗಳನ್ನೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ ಮಕ್ಕಳೇ ಸ್ವಲ್ಪ ಆಲೋಚನೆ ಮಾಡಿ ಪ್ರಾಣಿಗಳು ಕೂಡ ಮನುಷ್ಯನಿಗೆ ಸಹಾಯಕವಾಗಿದೆ ಅಂತ ಅನ್ಸುತ್ತಲ್ವಾ ಹೌದು ತಾನೆ ಹೌದು ಇವೆಲ್ಲ ಯಾಕೆ ಭಾರವನ್ನು ಇತ್ತು ಅಂದರೆ ಹಿಂದಿನ ಕಾಲದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಬೇರೆ ಯಾವುದೇ ಅನುಕೂಲಗಳು ಇರಲಿಲ್ಲ ಹಾಗಾಗಿ ಈ ಪ್ರಾಣಿಗಳನ್ನು ಬಂಡಿಗಳಿಗೆ ಗಾಡಿಗಳಿಗೆ ಕಟ್ಟಿ ಅದರ ಮೂಲಕ ಎಳೆಸಿ ಊರಿಂದ ಊರಿಗೆ ಪ್ರಯಾಣ ಮಾಡ್ತಾ ಅಂತಹ ಪ್ರಾಣಿಗಳು ಯಾವುದು ಅಂತ ಈಗಾಗಲೇ ನೀವು ಚಿತ್ರದಲ್ಲಿ ನೋಡಿದ್ದೀರಲ್ಲ ಒಂದು ಸರಿ ನೆನಪಿಸ್ಕೋಬೋದಲ್ವ ಮಕ್ಕಳೇ ನೋಡಿ ಹಸು ಎತ್ತು ಕುದುರೆ ಕತ್ತೆ ಒಂಟೆ ಆನೆ ಇನ್ನೂ ಮುಂತಾದ ಪ್ರಾಣಿಗಳು ಮನುಷ್ಯನಿಗೆ ಸಾಗಾಣಿಕೆಯಲ್ಲಿ ಸಹಕಾರಿಯಾಗಿದೆ ಇನ್ನು ಈ ಕೆಳಗಿನ ಚಿತ್ರಗಳನ್ನು ನೋಡಿ ಮಕ್ಕಳೇ ಮೊದಲನೇದಾಗಿ ರೈಲು ರೈಲು ಗಾಡಿಯಲ್ಲಿ ನೀವೆಲ್ಲ ಪ್ರಯಾಣ ಮಾಡಿದ್ದೀರಲ್ವ ಊರಿಂದ ಊರಿಗೆ ಬಹಳ ದೂರದವರೆಗೂ ಕೂಡ ರೈಲ್ನಲ್ಲಿ ನೀವು ಪ್ರಯಾಣ ಮಾಡಿರ್ತೀರ ಮತ್ತು ಕಾರು ಕಾರು ಸಾಮಾನ್ಯವಾಗಿ ನಿಮ್ಮ ಸುತ್ತಮುತ್ತಲು ನೋಡ್ತಾನೇ ಇದ್ದೀರಾ ಸೈಕಲು ಓಹೋ ನನ್ನ ಹತ್ರನೇ ಇದೆ ಅಂತೀರಾ ಹೌದು ಹೌದು ನೀವೇ ಸೈಕಲನ್ನು ಹೊಡಿತಾ ಇದ್ದೀರಾ ಜೊತೆಗೆ ಹಡಗು ನೀರಿನ ಮೇಲೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಗಾಡಿ ಅದರ ಮೇಲೆ ಏರೋಪ್ಲೇನು ಓಹ್ ಆಕಾಶದಲ್ಲಿ ನೋಡಿ ಚಪ್ಪಳೆ ತಟ್ಟಿದ್ದೀರಲ್ವಾ ನೀವೆಲ್ಲ ಏರೋಪ್ಲೇನಿಗೆ ಟಾಟಾ ಹೇಳಿದ್ದೀರಲ್ವಾ ಹೌದು ಮಕ್ಕಳೇ ನೀವೆಲ್ಲ ನೋಡಿರೋದು ಸತ್ಯ ಇವೆಲ್ಲ ನಮಗೆ ಊರಿಂದ ಊರಿಗೆ ಪ್ರಯಾಣ ಮಾಡೋದಕ್ಕೆ ಬಳಸ್ತಕ್ಕಂಥ ಸಾಧನಗಳು ಹಾಗಾದರೆ ಇವುಗಳನ್ನೆಲ್ಲ ನಾವು ಏನಂತ ಕರೆಯೋಣ ಮಕ್ಕಳೇ ನೀವೇ ಒಂದು ಹೆಸರು ಹೇಳಿ ನೋಡೋಣ ಹಾಂ ಕರೆಕ್ಟ್ ಮಕ್ಕಳೇ ಇವುಗಳನ್ನೆಲ್ಲ ನಾವು ವಾಹನಗಳು ಅಂತ ಕರಿತೀವಿ ಇವುಗಳನ್ನು ಯಾತಕ್ಕೆ ಬಳಸ್ತಾರೆ ಸಾರಿಗೆಗೆ ಅಂದರೆ ಊರಿಂದ ಊರಿಗೆ ಪ್ರಯಾಣ ಮಾಡೋದಕ್ಕೆ ಇವುಗಳನ್ನೆಲ್ಲ ಬಳಸ್ತಾರೆ ಸಾರಿಗೆ ಎಂದರೆ ಏನು ಯೋಚನೆ ಮಾಡಬೇಕಲ್ವ ನಾವು ಸಾರಿಗೆ ಸಾರಿಗೆ ಅಂತ ಪದಾನ ಬಳಸ್ತಾನೇ ಇದ್ದೀವಿ ಆದರೆ ಸಾರಿಗೆ ಅಂದರೆ ಏನು ಸಾರಿಗೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹತ್ತಿರದಲ್ಲಾದರೂ ಆಗಿರಬಹುದು ದೂರದಲ್ಲಾದರೂ ಆಗಿರಬಹುದು ಪ್ರಯಾಣ ಮಾಡೋದಕ್ಕೆ ಮತ್ತು ಸರಕುಗಳನ್ನು ಸಾಮಾನುಗಳನ್ನೆಲ್ಲ ನಾವೇ ಹೊತ್ತುಕೊಂಡು ತಿರ್ಗಕ್ಕಾಗೋಲ್ವಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಅದಕ್ಕೇನಾದರೂ ಒಂದು ಸಾಧನ ಬೇಕಲ್ವಾ ಈ ಸಾರಿಗೆಯೇ ಆ ಸಾಧನ ಆಗಿದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸೋದಕ್ಕೆ ಸಾರಿಗೆ ಈ ಒಂದು ವ್ಯವಸ್ಥೆಯನ್ನು ನಾವು ಸಾರಿಗೆ ಅಂತ ಕರಿತೀವಿ ಹಾಗಾದರೆ ಈ ಸಾರಿಗೆಯಲ್ಲಿ ಇರ್ತಕ್ಕಂಥ ವಾಹನಗಳೆಲ್ಲ ಯಾವುದು ಅಂತ ಕೆಲವೊಂದನ್ನು ನೀವು ಚಿತ್ರದಲ್ಲಿ ನೋಡಿದ್ರಿ ಅಲ್ವಾ ನೆನಪಿಸ್ಕೊಳ್ಳೋಣವಾ ಕಾರು ಲಾರಿ ಬಸ್ಸು ರೈಲು ವಿಮಾನ ಇನ್ನು ಕಾಲದಿಂದ ಕಾಲಕ್ಕೆ ಸಾರಿಗೆಯಲ್ಲಿ ಅನೇಕ ಬದಲಾವಣೆಗಳಾಗಿವೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇವೆಲ್ಲ ಇತ್ತ ಸ್ವಲ್ಪ ಆಲೋಚನೆ ಮಾಡಿ ಮಕ್ಕಳೇ ಈ ಬಗ್ಗೆ ನೀವು ನಿಮ್ಮ ತಂದೆ ತಾಯಿಗಳ ಜೊತೆ ಅಥವಾ ಅಜ್ಜಿ ಅಜ್ಜ ಮನೆಯಲ್ಲಿದ್ದರೆ ಅದನ್ನು ಚರ್ಚೆ ಮಾಡಿ ಬರ್ತಾ ಬರ್ತಾ ಸಾರಿಗೆಯಲ್ಲಿ ಬದಲಾವಣೆಗಳು ಆಗ್ತಾ ಶುರುವಾದವು ಹೇಗೆ ಪ್ರಾರಂಭವಾದವು ಅಂತಂದರೆ ಕಾಲ್ನಡಿಗೆಯಲ್ಲಿ ಇದ್ದದ್ದು ಮುಂದೆ ಏನಾಯಿತು ಬಂಡಿಗಳನ್ನು ಕಟ್ಟಿಕೊಂಡು ಹೋಗಲಿಕ್ಕೆ ಶುರು ಮಾಡಿದ್ರು ಮುಂದೆ ಸೈಕಲ್ಗಳನ್ನು ಬಳಸ್ತಾಯಿದ್ರು ಹತ್ತಿರದ ಸ್ಥಳಗಳಿಗೆ ಹೋಗೋದಕ್ಕೆ ಒಬ್ಬೊಬ್ಬರಾಗಿ ಅಥವಾ ಇಬ್ಬರಾಗಿ ಹೋಗಬೇಕಾದಂತಹ ಸಂದರ್ಭದಲ್ಲಿ ಸೈಕಲನ್ನು ಇದ್ದರು ಆನಂತರ ಬಸ್ಸುಗಳು ಬಂದವು ಬಸ್ಸುಗಳಲ್ಲಿ ಹೆಚ್ಚು ಹೆಚ್ಚು ಜನರು ಪ್ರಯಾಣ ಮಾಡಬಹುದಾಗಿತ್ತು ಮುಂದೆ ಹಾಗೆ ರೈಲುಗಳು ಬಂದವು ರೈಲುಗಳನ್ನು ನೀವೆಲ್ಲ ನೋಡೇ ಇದ್ದೀರಾ ಒಂದು ಸರಿಗೆ ಸಾವಿರಾರು ಜನ ಪ್ರಯಾಣ ಮಾಡಬಹುದು ತುಂಬ ದೂರದ ಊರುಗಳು ಕೂಡ ಇದರಲ್ಲಿ ಪ್ರಯಾಣ ಮಾಡಬಹುದು ರೈಲುಗಳು ಸರಕು ಸಾಗಣೆಗಾಗಿ ಕೂಡ ಬಳಕೆ ಆಗುತ್ತವೆ ಮುಂದೆ ಹಾಗೆ ಬರ್ತಾ ಬರ್ತಾ ವಿಮಾನ ಬಂತು ವಿಮಾನ ದೇಶ ವಿದೇಶಗಳಿಗೆ ಕೂಡ ಸಂಚಾರ ಮಾಡುತ್ತೆ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಸಾಗರದಾಚೆಯ ನಾಡುಗಳು ಕೂಡ ಇದು ನಮ್ಮನ್ನು ಕರೆದೊಯ್ಯುತ್ತೆ ಮತ್ತು ಕಡಿಮೆ ಸಮಯವನ್ನು ಕೂಡ ತಗೊಳ್ಳುತ್ತೆ ಮಕ್ಕಳೇ ಈಗಾಗಲೇ ನೀವು ಸಾರಿಗೆಯಲ್ಲಿ ನಮಗೆ ಸಹಕರಿಸ್ತಕ್ಕಂತಹ ವಾಹನಗಳ ಬಗ್ಗೆ ಪರಿಚಯ ಮಾಡಿಕೊಂಡ್ರಿ ಒಂದು ಕ್ಷಣ ಯೋಚನೆ ಮಾಡೋಣ ಮಕ್ಕಳೇ ಒಂದು ವೇಳೆ ಈ ಸಾರಿಗೆ ವ್ಯವಸ್ಥೆನೇ ಇರಲಿಲ್ಲ ಆವಾಗ ಹೇಗಿರ್ತಾ ಇತ್ತು ಜೀವನ ಇಷ್ಟು ಒಂದು ಮುಂದುವರಿತಾ ಇರಲಿಲ್ಲ ನಮ್ಮ ದೇಶ ಸಾರಿಗೆಯಿಂದಾಗಿ ಸಾಕಷ್ಟು ಮುಂದುವರೆದಿದೆ ನಾವು ನಾವಾಗಲಿ ನೀವಾಗಲಿ ಶಾಲೆಗೆ ಹೋಗಬೇಕು ಅಂದರೆ ಎಷ್ಟು ಕಷ್ಟಪಡಬೇಕಾಗಿತ್ತಲ್ವಾ ಬಸ್ಸು ಸೈಕಲ್ಲು ಯಾವುದೊಂದೇ ವಾಹನಗಳಿಲ್ಲದೆ ಇದ್ದಿದ್ದರೆ ಮನೆಯಿಂದ ಶಾಲೆಗೆ ಬರಬೇಕು ಅಂತಂದರೆ ತುಂಬ ಕಷ್ಟಪಡ್ತಾಯಿತ್ತು ಹಿಂದಿನ ಕಾಲದಲ್ಲಿ ಹಾಗೆ ವಾಹನ ಸೌಕರ್ಯಗಳು ಇಲ್ಲದೆ ಕಲಿಕೆ ಕೂಡ ನಾಲ್ಕನೇ ತರಗತಿಗೆ ಐದನೇ ತರಗತಿಗೆ ಆ ಊರಿನಲ್ಲಿ ಯಾವ ತರಗತಿಯವರೆಗೆ ಇದ್ದರೆ ಅಷ್ಟೇ ಮಾತ್ರ ವಿದ್ಯಾಭ್ಯಾಸ ಆಗ್ತಾಯಿತ್ತು ಮುಂದಿನ ವಿದ್ಯಾಭ್ಯಾಸ ನಡೆದು ಹೋಗಬೇಕಾಗಿತ್ತು ಪ್ರತಿ ದಿವಸ ಆ ಥರ ನಡೆದು ವಿದ್ಯಾಭ್ಯಾಸ ಮಾಡೋದು ಕಷ್ಟವಾಗಿತ್ತು ಹಾಗಾಗಿ ವಿದ್ಯಾಭ್ಯಾಸ ಕೂಡ ಕುಂಠಿತವಾಗಿತ್ತು ಮತ್ತು ಕಾರ್ಮಿಕರು ಈಗ ಎಲ್ಲ ವಾಹನ ಸೌಕರ್ಯಗಳು ಉಂಟಾಗಿರೋದರಿಂದ ಕಾರ್ಮಿಕರು ಊರಿಂದ ಊರಿಗೆ ಬಂದು ಈ ಕಟ್ಟಡ ಕೆಲಸಗಳಲ್ಲಿ ಇತ್ಯಾದಿಗಳಲ್ಲಿ ಪಾಲ್ಗೊಂಡು ಜೀವನವನ್ನು ನಗರಗಳಲ್ಲಿ ಕಂಡುಕೊಂಡಿದ್ದಾರೆ ಹೀಗೆ ನೋಡ್ತಾ ಹೋದರೆ ಬಹಳಷ್ಟು ನಮಗೆ ಸಿಗ್ತಾ ಹೋಗುತ್ತೆ ಉದ್ಯೋಗಗಳನ್ನು ಸುಮಾರು ನೂರು ಕಿಲೋಮೀಟ್ರ್ ದೂರದಿಂದ ಸಹ ಉದ್ಯೋಗವನ್ನು ಮಾಡೋದಕ್ಕೆ ದಿನ ಪ್ರಯಾಣ ಬೆಳೆಸ್ತಾರೆ ಈಗಿನ ಒಂದು ಸಾರಿಗೆ ಸೌಕರ್ಯಗಳಿಂದ ಇವುಗಳನ್ನೆಲ್ಲ ನಾವು ಆಲೋಚನೆ ಮಾಡ್ತಾ ಹೋದರೆ ಸಾರಿಗೆ ಅನ್ನೋದು ಇಲ್ಲದೇ ಇದ್ದಿದ್ರೆ ನಾವು ಎಷ್ಟು ಹಿಂದೆ ಇರ್ತಾ ಇದ್ವಿ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಇನ್ನು ಮುಂದುವರೆದ ಹಾಗೆ ಸಂಪರ್ಕ ಸಾಧನಗಳು ಅಂತ ಇಲ್ಲಿ ಕೆಲವೊಂದು ಸಂಪರ್ಕ ಸಾಧನಗಳನ್ನು ಕೊಟ್ಟಿವೆ ಅವುಗಳನ್ನು ಗುರ್ತಿಸಿ ಮಕ್ಕಳೇ ಮೊದಲನೇದಾಗಿ ಕೆಂಪು ಪೆಟ್ಟಿಗೆ ನೀವು ಅಲ್ಲಲ್ಲಿ ರಸ್ತೆಗಳಲ್ಲಿ ನೋಡಿರ್ತೀರಾ ಮತ್ತು ಅಂಚೆ ಕಚೇರಿಗಳಲ್ಲಿ ನೋಡಿರ್ತೀರಾ ಇದು ಅಂಚೆ ಪೆಟ್ಟಿಗೆ ಇದರೊಳಗೆ ನಾವು ಯಾವುದೇ ಸಮಾಚಾರವನ್ನು ಬರೆದು ಇದರೊಳಗೆ ಹಾಕಿದಾಗ ಇದು ನಾವು ಬರೆದಿರ್ತಕ್ಕಂಥ ಅಡ್ರೆಸ್ಸಿಗೆ ಹೋಗಿ ತಲುಪಿಸುತ್ತೆ ಇನ್ನು ಮೊಬೈಲ್ ಯಾರ ಕೈಯಲ್ಲಿಲ್ಲ ಮೊಬೈಲು ಯಾರಿಗೆ ಗೊತ್ತಿಲ್ಲ ಮೊಬೈಲ್ನ ಪರಿಚಯ ಹಲ್ವ ಮಕ್ಕಳೇ ನೀವು ಕೂಡ ಅದರಲ್ಲಿ ಆಟ ಆಡ್ತೀರಾ ಸಮಾಚಾರಗಳನ್ನು ನೋಡ್ತೀರಾ ಮನೋರಂಜನೆಯನ್ನು ನೋಡ್ತೀರಾ ಎಲ್ಲವೂ ನಿಮಗೆ ಗೊತ್ತಿದೆ ನ್ಯೂಸ್ ಪೇಪರ್ ಅಂದರೆ ವೃತ್ತಪತ್ರಿಕೆಗಳು ಇದು ಪ್ರತಿದಿನ ಮನೆಗಳಿಗೆ ಶಾಲೆಗಳಿಗೆ ತರಿಸ್ಕೊಂಡು ಸುದ್ದಿ ಸಮಾಚಾರಗಳನ್ನು ಓದ್ತೀವಿ ಇದರಿಂದ ಮತ್ತು ಕಂಪ್ಯೂಟರ್ ಕಂಪ್ಯೂಟರಿನ ಸಹ ಸಹಾಯದಿಂದ ನಾವು ದೇಶ ವಿದೇಶಗಳ ಬೇಕಾದಷ್ಟು ಸಮಾಚಾರಗಳನ್ನು ಮತ್ತು ನಮ್ಮ ಪ್ರದೇಶದ ಸಮಾಚಾರಗಳನ್ನು ಕೂಡ ಇದರಿಂದ ನಾವು ತಿಳ್ಕೊಳ್ತೇವೆ ಟಿ ವಿ ಎಷ್ಟು ಪ್ರಿಯ ಅಲ್ವಾ ಟಿ ವಿಯಲ್ಲಿ ಬರ್ತಕ್ಕಂತಹ ವಿಚಾರಗಳು ಎಷ್ಟು ಚೆನ್ನಾಗಿ ಮಕ್ಕಳು ಕೂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ ನೀವು ಹಾಗೆ ನೋಡ್ತೀರಲ್ವಾ ಹೌದು ಮಕ್ಕಳೇ ಪ್ರದೇಶ ಮತ್ತು ಬೇರೆ ಬೇರೆ ಪ್ರದೇಶಗಳ ಸಮಾಚಾರಗಳನ್ನು ನಾವು ಇದರ ಮೂಲಕ ತಿಳ್ಕೊಳ್ತೇವೆ ರೇಡಿಯೋ ಹಿಂದಿನ ಕಾಲದಲ್ಲಿ ಇದ್ದ ಇದೊಂದು ಸುದ್ದಿ ಮಾಧ್ಯಮ ಇದು ಸಹ ಪ್ರದೇಶ ಮತ್ತು ದೇಶ ವಿದೇಶಗಳ ಸಮಾಚಾರಗಳನ್ನು ನಮಗೆ ತಿಳಿಸ್ತಾ ಇತ್ತು ಇನ್ನು ಫ್ಯಾಕ್ಸ್ ಮಿಷನ್ ನಿಮಗಷ್ಟು ಪರಿಚಯ ಇಲ್ಲದೇ ಇರಬಹುದು ಈ ಕಂಪ್ಯೂಟರ್ ಅಂತಕ್ಕಂಥದ್ದು ಅದು ಬರೋಕ್ಕಿಂತ ಮುಂಚೆ ಸಮಾಚಾರಗಳನ್ನು ಸಂದೇಶಗಳನ್ನು ಇದರ ಮೂಲಕ ಮುಟ್ಟಿಸ್ತಾ ಇದ್ದರು ಇನ್ನು ರೋಟರಿ ಟೆಲಿಫೋನ್ ಇದು ನಿಮಗೆಲ್ಲ ಚೆನ್ನಾಗಿ ಪರಿಚಯ ಈ ಹಿಂದೆ ಕೆಲವೊಂದು ಚಿತ್ರಗಳನ್ನು ನೀವು ನೋಡಿದ್ರಿ ಆ ಚಿತ್ರಗಳೆಲ್ಲ ಯಾವ್ಯಾವುದು ಅಂತ ಸರಿ ಪಟ್ಟಿ ಮಾಡ್ತೀರಾ ನೆನಪಿಸ್ಕೊಂಡು ಪಟ್ಟಿ ಮಾಡಿ ಮಕ್ಕಳೇ ಹಾಂ ಅಂಚೆ ಪೆಟ್ಟಿಗೆ ಮೊಬೈಲು ವೃತ್ತಪತ್ರಿಕೆ ಕಂಪ್ಯೂಟರ್ ಟಿ ವಿ ಮಿಷನ್ ರೇಡಿಯೋ ರೋಟ್ರಿ ಟೆಲಿಫೋನ್ ಗುಡ್ ಮಕ್ಕಳೇ ಚೆನ್ನಾಗಿ ಪಟ್ಟಿ ಮಾಡಿದ್ದೀರ ಈಗಾಗಲೇ ನೀವು ಕೆಲವೊಂದು ಚಿತ್ರಗಳನ್ನು ನೋಡಿದಿರಿ ಈ ಎಲ್ಲ ವಸ್ತುಗಳನ್ನು ಏನಂತ ಕರೀತಾರೆ ಯೋಚನೆ ಮಾಡಿ ಹಾಂ ಇವುಗಳನ್ನು ಸಂಪರ್ಕ ಸಾಧನಗಳು ಅಂತ ಕರೀತಾರೆ ವ್ಯಕ್ತಿಗಳೊಂದಿಗೆ ಮಾತನಾಡಲು ಸಂದೇಶ ಕಳಿಸಲು ಇವುಗಳನ್ನು ಬಳಸ್ತಾರೆ ಇನ್ನು ಈ ಕೆಳಗಡೆ ಒಂದಷ್ಟು ವಸ್ತುಗಳನ್ನು ಕೊಡಲಾಗಿದೆ ಮಕ್ಕಳೇ ನಾನು ಓದ್ತಾ ಇರೋ ಹಾಗೆ ನೀವು ಆಲೋಚನೆ ಮಾಡ್ಕೋಬೇಕು ಇದು ಸಾರಿಗೆಗೆ ಸಂಬಂಧಿಸಿದ್ದ ಅಥವಾ ಸಂಪರ್ಕ ಸಾಧನಕ್ಕೆ ಸಂಬಂಧಿಸಿದ್ದ ಅನ್ನೋದನ್ನು ನೀವು ಆಲೋಚನೆ ಮಾಡ್ತಾ ಹೋಗಬೇಕು ಸಾರಿಗೆಗೆ ಸಂಬಂಧಿಸಿದ್ದನ್ನೇ ಬೇರೆಯಾಗಿ ಮಾಡಿ ಸಂಪರ್ಕಕ್ಕೆ ಸಂಬಂಧಿಸಿದ್ದನ್ನು ಬೇರೆಯಾಗಿ ವಿಂಗಡಿಸಿ ಮೊಬೈಲ್ ಹೊಳಿತಾ ಇದೆ ಅಲ್ವಾ ಇದು ಯಾವುದು ಅಂತ ಹಾಂ ಲಾರಿ ದೂರದರ್ಶನ ಎತ್ತಿನ ಗಾಡಿ ರೈಲು ರೇಡಿಯೋ ಅಂಚೆ ಪತ್ರ ಜಲಾಂತರಗಾಮಿ ನೌಕೆ ಕೇಳಿಸ್ಕೊಂಡ್ರಲ್ಲವಾ ಮಕ್ಕಳೇ ಇವಾಗ ಇವುಗಳನ್ನೆಲ್ಲ ನೀವು ಸಾರಿಗೆಗೆ ಸಂಬಂಧಿಸಿದ್ದನ್ನು ಮತ್ತೆ ಸಂಪರ್ಕ ಸಾಧನಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ಬೇರೆ ಬೇರೆಯಾಗಿ ಮಾಡಬೇಕು ಸಿದ್ಧವಾಯ್ತಲ್ಲ ಮಕ್ಕಳೇ ನೋಡೋಣವಾ ಹಾಂ ಸಂಪರ್ಕ ಸಾಧನಗಳು ಮೊಬೈಲ್ ರೇಡಿಯೋ ದೂರದರ್ಶನ ಅಂಚೆ ಪತ್ರ ಗುಡ್ ಮಕ್ಕಳೇ ಚೆನ್ನಾಗಿ ಪಟ್ಟಿ ಮಾಡಿದ್ದೀರಾ ಇನ್ನು ಸಾರಿಗೆಗೆ ಯಾವುದು ಅಂತ ನೋಡೋಣವಾ ಎತ್ತಿನ ಗಾಡಿ ಲಾರಿ ಜಲಾಂತರಗಾಮಿ ನೌಕೆ ರೈಲು ಗುಡ್ ಮಕ್ಕಳೇ ನಿಮಗೆ ಸಾಮಾನ್ಯವಾಗಿ ಇಲ್ಲಿರ್ತಕ್ಕಂತಹ ಎಲ್ಲ ಪದಗಳ ಪರಿಚಯ ಇದೆ ಅಂತ ನಾನು ತಿಳ್ಕೊಳ್ತೀನಿ ಒಂದು ಹೊಸ ಪದ ಬಂದಿದೆ ಜಲಾಂತರಗಾಮಿ ನೌಕೆ ಅಂತ ಇದನ್ನು ಇಂಗ್ಲೀಷ್ನಲ್ಲಿ ಸಬ್ಮೆರಿನ್ ಅಂತ ಕರೀತಾರೆ ಇದು ಸಾಗರದ ತಳದಲ್ಲಿ ಹೋಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಇನ್ನು ಇಲ್ಲಿರ್ತಕ್ಕಂಥ ಚಿತ್ರಗಳನ್ನು ನೋಡಿ ಮಕ್ಕಳೇ ಪ್ರಾಣಿಗಳು ಅಂದರೆ ನಿಮಗೆ ತುಂಬ ಪ್ರಿಯ ಅಲ್ವಾ ಹಿಂದಿನ ತರಗತಿಗಳಲ್ಲಿ ಪ್ರಾಣಿಗಳ ಬಗ್ಗೆ ಜೀವಿಗಳ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ದೀರಾ ಇಲ್ಲಿರೋ ಪ್ರಾಣಿಗಳನ್ನು ನೀವು ಗುರುತಿಸ್ತೀರಲ್ವಾ ಹಾಂ ಮೊದಲನೇದಾಗಿ ಒಂಟೆ ಸರಿಯಾದ ಉತ್ತರ ಬೆಕ್ಕು ಕತ್ತೆ ಹುಲಿ ಜಿಂಕೆ ಕುದುರೆ ಆನೆ ಎತ್ತು ವೆರಿ ಗುಡ್ ಮಕ್ಕಳ ಚೆನ್ನಾಗಿ ಗುರ್ತಿಸಿದ್ರಿ ಆದರೆ ಒಂದು ನೆನಪಿಟ್ಕೊಳ್ಳಿ ಇದರಲ್ಲಿ ಸಾರಿಗೆಗಾಗಿ ಬಳಸ್ತಕ್ಕಂತಹ ಪ್ರಾಣಿಗಳು ಯಾವುದು ಅನ್ನೋದನ್ನು ನೀವು ನೆನಪಿಸ್ಕೊಳ್ಳಬೇಕು ಮುಂದೆ ಸಾರಿಗೆಗಾಗಿ ಬಳಸುವ ಈ ಪ್ರಾಣಿಗಳನ್ನು ನೀವು ಪಟ್ಟಿ ಮಾಡಬೇಕು ನೆನಪಿಸ್ಕೊಳ್ತಾ ಇದ್ದೀರಲ್ಲ ಮಕ್ಕಳೇ ಹಾಂ ನೋಡೋಣ ಈಗ ಹಾ ಒಂಟೆ ಕುದುರೆ ಆನೆ ಎತ್ತು ಕರೆಕ್ಟ್ ಮಕ್ಕಳೇ ನೀವು ಹೇಳಿರ್ತಕ್ಕಂತಹ ಪ್ರಾಣಿಗಳೆಲ್ಲ ಸಾರಿಗೆಗೆ ಬಳಕೆಯಾಗ್ತಕ್ಕಂತಹ ಪ್ರಾಣಿಗಳು ಇನ್ನು ಇಲ್ಲ ಕೆಲವು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ಪ್ರಾಣಿಗಳು ಏನು ಇವೆ ಅಂತ ಒಂಚೂರು ನೋಡಿ ಮೊದಲನೇದಾಗಿ ಎತ್ತುಗಳು ಏನು ಇವೆ ಹೊಲವನ್ನು ಉಳುಮೆ ಇದೆ ಹೌದಲ್ವಾ ನೋಡಿದ್ರಲ್ಲ ಇನ್ನು ಎರಡನೆಯದಾಗಿ ಬೆಕ್ಕು ಇಲಿಯನ್ನು ಹಿಡಿತಾ ಇದೆ ಮೂರನೇದಾಗಿ ನಾಯಿ ಮನೆಯನ್ನು ಕಾಯ್ತಾ ಇದೆ ಹೌದಲ್ಲ ಹಾಗಾದ್ರೆ ಒಂದು ಆಲೋಚನೆ ಮಾಡ್ಬೋದಲ್ವಾ ನಾವು ಪ್ರಾಣಿಗಳು ಮನುಷ್ಯನಿಗೆ ಸಹಾಯಕವಾಗಿದೆಯೇ ಏನಂತೀರಾ ನೀವು ಹೌದು ಅಂತೀರಾ ಇಲ್ಲ ಅಂತೀರಾ ಯೋಚನೆ ಮಾಡಿ ಮಕ್ಕಳೇ ಹಾಂ ಹೌದು ನೀವು ಹೇಳ್ತಾ ಇರೋದು ಸರಿ ಪ್ರಾಣಿಗಳು ಮನುಷ್ಯನಿಗೆ ಸಹಾಯಕವಾಗಿವೆ ಈ ಹಿಂದೆ ತೋರಿಸಿದ ಚಿತ್ರಗಳಷ್ಟೇ ಅಲ್ಲ ಅನೇಕ ಪ್ರಾಣಿಗಳು ಅನೇಕ ಕೀಟಗಳು ಮಾನವನಿಗೆ ತುಂಬ ಸಹಕಾರಿಯಾಗಿದೆ ನೀವು ಹಿಂದಿನ ತರಗತಿಗಳಲ್ಲಿ ಓದಿದ್ದೀರಾ ಪ್ರಾಣಿಗಳು ಪ್ರಕೃತಿಯ ಅಥವಾ ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ ಅಂತ ಸಮತೋಲನವನ್ನು ಕಾಯ್ದುಕೊಳ್ಳೋದು ಅಷ್ಟೇ ಅಲ್ಲ ಮನುಷ್ಯನಿಗೂ ಕೂಡ ತುಂಬ ಸಹಕಾರಿ ಆಗಿವೆ ಹೌದು ಬಂಡಿಯನ್ನು ಎಳೆಯೋದ್ರಿಂದ ಹಿಡಿದು ಹೊಲವನ್ನು ಉಳುಮೆ ಮಾಡೋದರಿಂದ ಹಿಡಿದು ಪ್ರತಿಯೊಂದು ಕೆಲಸಕ್ಕೂ ಹಳ್ಳಿಯಲ್ಲಿ ನೀವು ನೋಡಿದಾಗ ಪ್ರತಿ ಮನೆಗಳಲ್ಲೂ ಪ್ರಾಣಿಗಳನ್ನು ಸಾಕ್ಕೊಂಡಿರ್ತಾರೆ ಅದು ಈಗಿನ ಒಂದು ನಗರದಲ್ಲಿ ವಾಹನಗಳನ್ನು ಯಾವ ರೀತಿ ಇಟ್ಕೊಂಡಿರ್ತಾರೋ ಆ ರೀತಿ ಪ್ರಾಣಿಗಳನ್ನು ಅಲ್ಲಿ ಸಾಕಿರ್ತಾರೆ ನೀವೆಲ್ಲ ನೋಡೇ ಇದ್ದೀರಲ್ವಾ ಹೌದು ಪ್ರಾಣಿಗಳು ತುಂಬ ಸಹಾಯ ಮಾಡುತ್ತವೆ ಮನುಷ್ಯನಿಂದ ಮಾಡಲು ಸಾಧ್ಯವಾಗದೇ ಇರೋ ಕೆಲಸಗಳನ್ನು ಪ್ರಾಣಿಗಳು ಮಾಡಿ ಕೊಡುತ್ತವೆ ಇಲ್ಲಿ ಕೆಲವೊಂದು ಪದಗಳನ್ನು ಕೊಡಲಾಗಿದೆ ಮಕ್ಕಳೇ ಮೊದಲನೇದಾಗಿ ಸಂಶೋಧಕರ ಹೆಸರುಗಳನ್ನು ಕೊಡಲಾಗಿದೆ ಮತ್ತು ಅವರು ಮಾಡಿರ್ತಕ್ಕಂಥ ಸಂಶೋಧನೆಗಳು ಇವತ್ತು ನಾವು ಯಾವ ವಾಹನಗಳನ್ನೆಲ್ಲ ಇದ್ದೀವೋ ಅದನ್ನೆಲ್ಲ ಕಾಲಕಾಲಕ್ಕೆ ಒಬ್ಬೊಬ್ಬ ವಿಜ್ಞಾನಿಗಳು ಕಂಡು ಕಂಡುಹಿಡಿದು ನಮಗೆ ಜೀವನವನ್ನು ಸುಗಮಗೊಳಿಸಿ ಕೊಟ್ಟಿದ್ದಾರೆ ಇಂತಹ ಮಹನೀಯರನ್ನು ನಾವು ಈ ಸಮಯದಲ್ಲಿ ನೆನ್ಕೊಳ್ತಾ ಕೆಲವರು ಎಲ್ಲವನ್ನೂ ಇಲ್ಲಿ ಹೇಳೋದಿಕ್ಕಾಗಲ್ಲ ನೀವು ಪುಸ್ತಕಗಳನ್ನು ಓದಿ ನಿಮ್ಮ ಶಿಕ್ಷಕರನ್ನು ಕೇಳಿ ವಿಷಯಗಳನ್ನು ತಿಳ್ಕೋಬಹುದು ಕೆಲವರ ಬಗ್ಗೆ ಮಾತ್ರ ಇಲ್ಲಿ ಈಗ ನಾನು ತಿಳಿಸ್ತೀನಿ ರೈಟ್ ಸಹೋದರರು ಇವರು ವಿಮಾನವನ್ನು ಕಂಡುಹಿಡಿದ್ರು ಗ್ರಾಹೆಂಬೆಲ್ ಇವತ್ತಿನ ದಿವಸ ನಾವು ದೂರದ ಊರುಗಳಿಗೆ ಸಮಾಚಾರಗಳನ್ನು ಮಾತನಾಡ್ತೀವಲ್ಲ ಈ ಮಾತನಾಡ್ತಕ್ಕಂತಹ ದೂರವಾಣಿಯನ್ನು ಗ್ರಾಹ್ಮ್ ಬೆಲ್ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡಿದರು ಕಂಪ್ಯೂಟರನ್ನು ಚಾರ್ಲ್ಸ್ ಬ್ಯಾಬೇಜ್ ಕಂಡುಹಿಡಿದರು ನಂತರ ಜಾನ್ ಬಯರ್ಡ್ಸ್ ಅಂತಕ್ಕಂಥವರು ದೂರದರ್ಶನ ಈಗಿನ ಟಿ ವಿಯನ್ನು ಕಂಡುಹಿಡಿದರು ಮಾರ್ಕೋನಿ ರೇಡಿಯೋವನ್ನು ಕಂಡುಹಿಡಿದರು ಮಕ್ಕಳೇ ಹಿಂದೆ ಸಾರಿಗೆಗೆ ಉಪಯೋಗಿಸ್ತಿದ್ದ ಪ್ರಾಣಿಗಳಲ್ಲಿ ಇಂದು ಕೆಲವೊಂದು ಪ್ರಾಣಿಗಳನ್ನು ಉಪಯೋಗಿಸ್ತಾರೆ ಯಾಕೆ ಉಪಯೋಗಿಸ್ತಾರೆ ನೋಡೋಣವಾ ಎತ್ತು ಒಂಟೆ ಆನೆ ಮತ್ತು ಬೈಸಿಕಲ್ಗಳನ್ನು ಈಗಲೂ ಕೂಡ ಸಾರಿಗೆಗೆ ಉಪಯೋಗಿಸ್ತಾರೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಸಹ ಬಳಸ್ತಾ ಇದ್ರು ಯಾಕೆ ಉಪಯೋಗಿಸ್ತಾರೆ ಅಂತಂದರೆ ಕೆಲವೊಂದು ಮರುಭೂಮಿಗಳಲ್ಲಿ ಮತ್ತು ಕೃಷಿ ಪ್ರದೇಶಗಳಲ್ಲಿ ಕಾರು ಬಸ್ಸುಗಳನ್ನು ಓಡಿಸೋದಕ್ಕೆ ಆಗೋದಿಲ್ಲ ಮರುಭೂಮಿಯಲ್ಲಿ ಕಾರನ್ನು ಓಡಿಸೋಕ್ಕೋದ್ರೆ ಏನಾಗುತ್ತೆ ನಿಮಗೆ ಗೊತ್ತಿದೆಯಲ್ಲ ಹೂತೋಗ್ಬಿಡುತ್ತೆ ಚಕ್ರಗಳು ಹಾಂ ಹೌದು ಆದ್ದರಿಂದ ಅವುಗಳನ್ನು ಬಳಸೋದಕ್ಕಾಗಲ್ಲ ಅಂಥ ಪ್ರದೇಶಗಳಲ್ಲಿ ಈಗಲೂ ಸಹ ಎತ್ತು ಒಂಟೆ ಮುಂತಾದ ಪ್ರಾಣಿಗಳನ್ನೇ ಬಳಸ್ತಾರೆ ಸಾರಿಗೆಗಾಗಿ ಇನ್ನು ಗುಡ್ಡಗಾಡು ಪ್ರದೇಶಗಳು ಬೆಟ್ಟ ಗುಡ್ಡಗಳೆಲ್ಲ ಇರುತ್ತೆ ಹತ್ತಬೇಕು ಇಳಿಬೇಕು ಇಂಥ ಪ್ರದೇಶಗಳಲ್ಲಿ ಕಾರುಗಳನ್ನು ಬಸ್ಸುಗಳನ್ನು ಓಡಿಸೋಕ್ಕಾಗತ್ತಾ ಖಂಡಿತ ಇಲ್ಲ ಹಾಗಾಗಿ ಅಂತಹ ಸ್ಥಳಗಳಲ್ಲೂ ಕೂಡ ಅಂತ ಪ್ರಾಣಿಗಳನ್ನು ಬಳಸ್ತಾರೆ ಮತ್ತು ಅಲ್ಲಿ ಸಂಪರ್ಕ ಸಾಧನವಾಗಿ ರೋಟ್ರಿ ಟೆಲಿಫೋನ್ಗಳನ್ನು ಬಳಸ್ತಾರೆ ಇನ್ನು ಪ್ರಾಣಿಗಳೊಂದಿಗೆ ಸಂವೇದನಾಶೀಲತೆಯನ್ನು ಬೆಳೆಸ್ಕೊಳ್ಬೇಕು ಯಾಕೆ ಏನು ಸಂವೇದನಾಶೀಲತೆ ಅಂದರೆ ಸ್ವಲ್ಪ ಯೋಚಿಸುವಂಥ ವಿಚಾರ ಅಲ್ವಾ ಹೌದು ಪ್ರಾಣಿಗಳು ಕೂಡ ಭಾವನೆಗಳಿವೆ ಹಿಂದಿನ ತರಗತಿಯಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಪ್ರಾಣಿಗಳು ಕೂಡ ದುಃಖ ಆದಾಗ ತನ್ನದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸುತ್ತೆ ಸಂತೋಷ ಆದಾಗ ಬಾಲ ಅಲ್ಲಾಡಿಸ್ಕೊಂಡು ಕುಣಿಯೋದು ಎಲ್ಲ ಮಾಡುತ್ತೆ ಹೀಗೆಲ್ಲ ಮಾಡೋದರಿಂದ ಪ್ರಾಣಿಗಳಿಗೂ ಭಾವನೆಗಳಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಮನುಷ್ಯನ ರೀತಿಯಲ್ಲಿ ಅಲ್ಲದೇ ಇದ್ದರೂ ಕೂಡ ತನ್ನದೇ ಆದ ರೀತಿಯಲ್ಲಿ ಪ್ರಾಣಿಗಳು ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಮತ್ತು ಪ್ರಾಣಿಗಳು ಸಹ ನಮ್ಮ ಹಾಗೆ ಅಂತಕ್ಕಂಥದ್ದನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಜೀವಿಗಳ ಎಲ್ಲ ಲಕ್ಷಣಗಳು ಅವಕ್ಕೂ ಇವೆ ಇನ್ನು ಪ್ರಾಣಿಗಳಿಗೆ ನಮ್ಮಂತೆ ಜೀವ ಇದೆ ಅಂತ ತಿಳ್ಕೊಂಡ್ವಲ್ಲ ಅವ್ರಿಗೂ ನೋವಾಗತ್ತೆ ಅವುಗಳೂ ಸಹ ನಮ್ಮಂತೆ ಪ್ರೀತಿಯನ್ನು ಬಯಸುತ್ತೆ ಹೇಗೆ ಚೆನ್ನಾಗಿ ನೋಡ್ಕೊಳ್ಳೋದು ಅಂದರೆ ಕಾಲ ಕಾಲಕ್ಕೆ ಅವುಗಳಿಗೆ ಆಹಾರ ನೀರು ಕೊಟ್ಟು ಅವುಗಳನ್ನ ಚೆನ್ನಾಗಿ ಪೋಷಿಸಬೇಕು ಮತ್ತು ನಮಗೆ ಸುಸ್ತಾದಾಗೆ ಅದಕ್ಕೂ ಸುಸ್ತಾಗುತ್ತೆ ಅಂತಹ ಸಂದರ್ಭದಲ್ಲಿ ಅವುಗಳಿಗೆ ವಿಶ್ರಾಂತಿಯನ್ನು ಕೊಡಬೇಕು ಸಂಪರ್ಕ ವಿಧಾನಗಳನ್ನು ಕಾಲಾನುಕ್ರಮದಲ್ಲಿ ಇವಾಗ ಅಂದರೆ ಯಾವುದಾದ ಮೇಲೆ ಯಾವುದು ಬಂತು ಇಲ್ಲಿ ಒಂದು ಪಟ್ಟಿಯನ್ನು ಕೊಡಲಾಗಿದೆ ಆ ಪಟ್ಟಿಯನ್ನು ನಾನು ಓದಿ ಹೇಳ್ತೀನಿ ನೀವು ಗಮನಿಸಿ ಯಾವುದಾದ ಮೇಲೆ ಯಾವುದು ಬಂತು ಅನ್ನೋದನ್ನು ಪಟ್ಟಿ ಮಾಡಬೇಕು ಟೆಲಿಗ್ರಾಫ್ ಟೆಲಿಗ್ರಾಮ್ ರೋಟ್ರಿ ಟೆಲಿಫೋನ್ ಮೊಬೈಲ್ ಫೋನ್ ಪತ್ರ ಇಮೇಲ್ ಕಂಪ್ಯೂಟರ್ ಜೋಡಿಸಿ ಸಿದ್ಧವಾಗಿ ಇಟ್ಕೊಳ್ಳಿ ಮಕ್ಕಳೇ ಉತ್ತರ ಏನು ಅಂತ ಈಗ ನೋಡೋಣ ಪತ್ರ ಮೊದಲು ಬಂದದ್ದು ಪತ್ರ ನಂತರ ಟೆಲಿಗ್ರಾಮ್ ಬಂತು ಸಾಮಾನ್ಯ ವಿಶೇಷವಾದ ಸುದ್ದಿಗಳಿಗಷ್ಟೇ ಟೆಲಿಗ್ರಾಮ್ಗಳನ್ನು ಆಗ ಬಳಸ್ತಾ ಇದ್ದರು ಆಮೇಲೆ ಟೆಲಿಗ್ರಾಫ್ ಪ್ರಿಂಟಾಗಿ ಸಮಾಚಾರಗಳು ಅವರಿಗೆ ಹೋಗ್ತಾ ಇದ್ವು ನಂತರ ಈ ಟೇಬಲ್ ಮೇಲೆ ಇಡ್ತಕ್ಕಂಥ ವೈರ್ ಇರ್ತಕ್ಕಂಥ ಟೆಲಿಫೋನುಗಳು ಬಂದವು ಅದಾದಮೇಲೆ ಕಂಪ್ಯೂಟರ್ ಇಮೇಲ್ ಇವು ಸ್ವಲ್ಪ ಹೆಚ್ಚು ಕಡಿಮೆ ಎರಡು ಜೊತೆ ಜೊತೆಯಾಗೆ ಬಂದದ್ದು ಅದ ನಂತರ ಮೊಬೈಲ್ ಫೋನು ಈಗ ನೀವು ಇದ್ದೀರಲ್ವಾ ಆ ಮೊಬೈಲ್ ಫೋನು ಬಂತು ಈ ಚಿತ್ರದಲ್ಲಿ ಸುತ್ತಲೂ ವಿವರಣೆ ಇದೆ ಮಧ್ಯದಲ್ಲಿ ಚಿತ್ರಗಳಿವೆ ಆ ಚಿತ್ರಗಳಿಗೆ ಯಾವ ವಿವರಣೆ ಹೊಂದುತ್ತೋ ಆ ವಿವರಣೆಗೆ ನೀವು ಬಾಣದ ಗುರುತನ್ನು ಹಾಕಬೇಕು ನಾನು ಒಂದೊಂದೇ ವಿವರಣೆಯನ್ನು ಓದ್ತಾ ಹೋಗ್ತೀನಿ ಅದಕ್ಕೆ ಹೊಂದಿಕೆ ಆಗ್ತಕ್ಕಂತಹ ಚಿತ್ರ ಯಾವುದು ಅಂತ ನೀವು ಆಲೋಚನೆ ಮಾಡಿ ಇಲ್ಲಿ ಒಂದನ್ನು ಅವರೇ ಕೊಟ್ಟಿದ್ದಾರೆ ಸುತ್ತಮುತ್ತಲ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾರೆ ಯಾವುದರ ಮೂಲಕ ತಿಳ್ಕೊಳ್ತಾರೆ ಬಾಣದ ಗುರ್ತಿ ಎಲ್ಲಿಗೆ ಹೋಗಿದೆ ತಾತ ಪೇಪರ್ ಓದ್ತಾ ಇದ್ದಾರೆ ಅಂದರೆ ವೃತ್ತಪತ್ರಿಕೆಗಳು ವೃತ್ತಪತ್ರಿಕೆಗಳ ಮೂಲಕ ಸುತ್ತಮುತ್ತಲಿನ ಸಮಾಚಾರಗಳನ್ನು ತಿಳಿದುಕೊಳ್ತಾರೆ ನಂತರ ಇಂದು ದೇಶ ವಿದೇಶಗಳಿಗೆ ಸಂಚರಿಸಲು ಬಳಸುತ್ತಾರೆ ಬರೀ ನಮ್ಮ ದೇಶದಲ್ಲಷ್ಟೇ ಅಲ್ಲ ಬೇರೆ ದೇಶಗಳು ಕೂಡ ಇದರ ಸಹಾಯದಿಂದ ಹೋಗ್ಬೋದು ಚಿತ್ರವನ್ನು ಗಮನಿಸಿ ಯಾವುದು ಸರಿಯಾಗಿ ಹೊಂದುತ್ತೆ ವಿಮಾನ ವಿಮಾನದ ಮೂಲಕ ನಾವು ದೇಶ ವಿದೇಶಗಳಿಗೆ ಹೋಗಬಹುದು ಹಿಂದೆ ಸಾಗಾಣಿಕೆಗೆ ಬಳಸ್ತಾ ಇದ್ರು ಅಂದರೆ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡೋದಕ್ಕೆ ಈ ಒಂದನ್ನು ಬಳಸ್ತಾ ಇದ್ದರು ಯಾವುದದು ಚಿತ್ರಗಳನ್ನು ಗಮನಿಸಿ ನೋಡಿ ಹಾಂ ನಿಮ್ಮ ಉತ್ತರ ಸರಿಯಾಗಿದೆ ಕತ್ತೆಯ ಮೇಲೆ ಭಾರವನ್ನು ಹೊತ್ತು ಕಳಿಸ್ಕೊಡ್ತಾ ಇದ್ರು ಅತಿ ವೇಗವಾಗಿ ಮಾಹಿತಿ ಸಂಗ್ರಹಿಸುವ ಮತ್ತು ಕಳಿಸುವ ಸಾಧನ ಶೀಘ್ರವಾಗಿ ತಲುಪೋದಕ್ಕೆ ನಿಮಗೀಗಾಗಲೇ ಹೊಳೆದಿದೆ ಅಂದ್ಕೊಳ್ತೀನಿ ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ ಕಂಪ್ಯೂಟರ್ ಹಿಂದೆ ಪತ್ರ ರವಾನೆಯ ರೀತಿ ಈ ಥರ ಇತ್ತು ಪತ್ರವನ್ನು ಬರೆದಾದ ಮೇಲೆ ಅಂಚೆ ಪೆಟ್ಟಿಗೆಯಲ್ಲಿ ಹಾಕೋದು ಬಂತು ಅದಕ್ಕೂ ಮುಂಚೆ ಪತ್ರಗಳನ್ನು ಈ ರೀತಿ ಕಳಿಸ್ಕೊಡ್ತಾ ಇದ್ರು ಹೇಗಿರಬಹುದು ನೋಡೋಣವಾ ಹಾ ಪಾರಿವಾಳದ ಕಾಲಿಗೆ ಪತ್ರಗಳನ್ನು ಕಟ್ಟಿ ಪಾರಿವಾಳವನ್ನು ಹಾರಿಬಿಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಪ್ರಯಾಣಿಸಲು ಬಳಸ್ತಾ ಇದ್ರು ಯಾವುದನ್ನ ಕುದುರೆಗಾಡಿ ಅತಿ ವೇಗವಾಗಿ ವಿಷಯ ತಿಳಿಸಲು ಬಳಸುತ್ತಾರೆ ಶೀಘ್ರವಾಗಿ ಈ ಕೂಡಲೇ ಅವರಿಗೆ ವಿಷಯ ತಲುಪಬೇಕು ಏನು ಮಾಡಬೇಕು ಅಂತಂದರೆ ನೋಡೋಣವಾ ಹಾಂ ಫೋನನ್ನು ಬಳಸಿ ತಕ್ಷಣದಲ್ಲಿ ವಿಷಯವನ್ನು ತಲುಪಿಸ್ತಾರೆ ವೆರಿ ಗುಡ್ ಮಕ್ಕಳೇ ಚೆನ್ನಾಗಿ ಯೋಚನೆ ಮಾಡಿದ್ದೀರಾ ನಿಮ್ಮ ಉತ್ತರಗಳು ಸರಿಯಾಗಿದೆ ಇನ್ನು ಕೆಲವೊಂದು ಶಬ್ದಗಳನ್ನು ನೀವು ಪರಿಚಯ ಮಾಡ್ಕೋಬೇಕು ಈಗಾಗಲೇ ಕೆಲವೊಂದನ್ನೆಲ್ಲ ನೋಡಿದ್ದೀರಾ ನೀವು ಅದರ ಒಂದು ಕಾರ್ಯ ಹೇಗೆ ಅನ್ನೋದನ್ನು ಒಂಚೂರು ತಿಳ್ಕೊಳ್ತಾ ಹೋಗೋಣ ಅಂಚೆ ಪತ್ರ ಅಂತ ಹೇಳೋದ್ನೆಲ್ಲ ನೋಡಿ ಕಾಣ್ತಾ ಇದೆ ಇದು ಅಂಚೆ ಪತ್ರ ಇದರಲ್ಲಿ ಈ ಪತ್ರದಲ್ಲಿಯೇ ನಾವು ಯಾರಿಗಾದರೂ ಏನಾದರೂ ಸಮಾಚಾರವನ್ನು ಬರೆದು ಇದನ್ನು ಪೋಸ್ಟ್ ಡಬ್ಬಿಗೆ ಹಾಕಿದಾಗ ಅವರಿಗೆ ಸಮಾಚಾರ ತಲುಪುತ್ತೆ ಬರವಣಿಗೆಯ ಮೂಲಕ ಅಂಚೆ ಕಚೇರಿಯ ಸಹಾಯದಿಂದ ಕಳಿಸ್ತಕ್ಕಂಥ ಸಂಪರ್ಕ ಸಾಧನ ಇದು ಇನ್ನು ಎರಡನೆಯದಾಗಿ ಟೆಲಿಫೋನ್ ಇದು ನೇರವಾಗಿ ಬೇರೆಯವರೊಂದಿಗೆ ಮಾತನಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಸಂಪರ್ಕ ಸಾಧನ ವೃತ್ತಪತ್ರಿಕೆ ದೇಶ ವಿದೇಶಗಳ ಸುದ್ದಿ ಮತ್ತು ಪ್ರಾದೇಶಿಕ ಸುದ್ದಿಗಳನ್ನು ಇದು ಒಳಗೊಂಡಿರುತ್ತೆ ಇದನ್ನು ಓದಿ ವಿಶೇಷ ಸುದ್ದಿಗಳನ್ನೆಲ್ಲ ನಾವು ತಿಳ್ಕೊಳ್ಳಬಹುದು ಇನ್ನು ಟಿ ವಿ ನಿಮಗೆ ಗೊತ್ತೇ ಇದೆ ಇದು ದೇಶ ವಿದೇಶಗಳ ಸುದ್ದಿಯನ್ನು ತಿಳಿಸೋದ್ರ ಜೊತೆಗೆ ಮನರಂಜನೆಯನ್ನು ಸಹ ಒದಗಿಸುತ್ತೆ ರೇಡಿಯೋ ಟಿ ವಿ ಬರೋಕ್ಕಿಂತ ಮುಂಚೆ ದೂರದರ್ಶನ ಅಂತಕ್ಕಂಥದ್ದು ದೃಶ್ಯ ಮಾಧ್ಯಮ ನೋಡಿ ತಿಳ್ಕೋಬೋದು ನೋಡಿ ಕೇಳಿ ವಿಷಯಗಳನ್ನು ತಿಳ್ಕೋಬಹುದು ಆದರೆ ರೇಡಿಯೋ ಅಂತಕ್ಕಂಥದ್ದು ಬರೀ ಕೇಳಿ ತಿಳ್ಕೊಳ್ತಕ್ಕಂಥ ಸಾಧನ ಇನ್ನು ಕೊನೆಯದಾಗಿ ಕಂಪ್ಯೂಟರ್ ನೀವು ಈಗಾಗಲೇ ಬಳಸ್ತಾನೆ ಇದ್ದೀರಾ ಪ್ರಪಂಚದ ಎಲ್ಲ ಮಾಹಿತಿಗಳು ಎಲ್ಲ ಕಡೆಗೆ ತಲುಪೋದಕ್ಕೆ ಇದು ಸಹಾಯಕವಾಗಿದೆ ಮಕ್ಕಳೇ ಇಲ್ಲಿಯವರೆಗೂ ನಾವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡ್ವಿ ಅದೇನು ಅಂತ ಒಂದು ಸ್ವಲ್ಪ ನೋಡಿಬಿಟ್ಟು ಆನಂತರ ಗೃಹಪಾಠಕ್ಕೆ ಹೋಗೋಣ ಎರಡು ಪದಗಳನ್ನು ನಾವು ಬಳಸ್ತೀವಿ ಒಂದು ಸಾರಿಗೆ ಇನ್ನೊಂದು ಸಂಪರ್ಕ ನಿಮಗೀಗಾಗಲೇ ಅರ್ಥ ಆಗಿದೆ ಸಾರಿಗೆ ಅಂದರೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡೋಕ್ಕೆ ನಮಗೆ ಸಹಕಾರಿಯಾಗಿರ್ತಕ್ಕಂಥ ವಾಹನಗಳು ಅಂತ ತಿಳ್ಕೊಂಡಿದ್ದೀರ ಇನ್ನು ಸಂಪರ್ಕ ಮಾಧ್ಯಮಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಯನ್ನು ಸುದ್ದಿ ರವಾನೆ ಮಾಡೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಇರ್ತಕ್ಕಂಥ ಅವರು ಪರಸ್ಪರ ಮಾತನಾಡಿಕೊಳ್ಳೋದಕ್ಕೆ ಇವುಗಳಿಗೆ ಬಳಸ್ತಕ್ಕಂಥ ಸಾಧನಗಳು ಇವುಗಳು ಯಾವ್ಯಾವುದು ಅಂತ ಕೂಡ ನೀವು ಕಲ್ತಿದ್ದೀರಾ ನಿಮ್ಮ ಪಠ್ಯಪುಸ್ತಕದಲ್ಲಿ ಇವುಗಳ ಬಗ್ಗೆ ಎಲ್ಲ ವಿವರಣೆ ಇದೆ ಮತ್ತೊಮ್ಮೆ ಓದಿ ನಿಮಗೇನಾದರೂ ಅನುಮಾನಗಳಿದ್ದರೆ ನಿಮ್ಮ ಶಿಕ್ಷಕರನ್ನು ಕೇಳಿ ಪರಿಹರಿಸಿಕೊಳ್ಳಿ ಓದೋದನ್ನು ಮಾತ್ರ ಮರೆಯಬೇಡಿ ತಪ್ಪದೇ ಓದಿ ಮಕ್ಕಳೇ ಇನ್ನು ಕೊನೆಯದಾಗಿ ಗೃಹಪಾಠ ಸಾಗಣಿಗೆ ಬಳಸುವ ಪ್ರಾಣಿಗಳ ಚಿತ್ರಗಳನ್ನು ಒಂದು ಪುಟದಲ್ಲಿ ಅಂಟಿಸ್ರಿ ಈಗಾಗಲೇ ನೀವು ಯಾವ್ಯಾವ ಪ್ರಾಣಿಗಳನ್ನು ಸಾಗಾಣಿಕೆಗಾಗಿ ಬಳಸ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಆ ಚಿತ್ರಗಳನ್ನು ಸಂಗ್ರಹಿಸಿ ಒಂದು ಪುಟದಲ್ಲಿ ಅಂಟಿಸಿ ಸಂಪರ್ಕ ಸಾಧನಗಳ ಚಿತ್ರಗಳನ್ನು ಅಂಟಿಸಿ ಅವುಗಳನ್ನು ಹೆಸರಿಸಿ ಈಗಾಗಲೇ ನಾನು ಹೇಳಿರೋದು ಅಲ್ಲದೆ ಇನ್ನೂ ಅನೇಕ ಸಂಪರ್ಕ ಸಾಧನಗಳಿವೆ ಅವೆಲ್ಲ ಯಾವುದು ಅನ್ನೋದನ್ನು ಕಂಡುಹಿಡಿದು ನೀವು ಚಿತ್ರಗಳನ್ನು ಸಂಗ್ರಹಿಸಿ ಅವುಗಳನ್ನು ಹೆಸರಿಸಿ ಎರಡನ್ನು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಶಬಾಶ ಅನ್ನಿಸ್ಕೊಳ್ಳಿ ಮಕ್ಕಳೇ ಧನ್ಯವಾದಗಳು ಪ್ರಸ್ತುತಿ ಶ್ರೀಮತಿ ಶಾಂತಕುಮಾರಿ ಸಿ ಆರ್ ಕರ್ನಾಟಕ ಪಬ್ಲಿಕ್ ಶಾಲೆ ಎಡಿಯೂರು ಬೆಂಗಳೂರು ದಕ್ಷಿಣ ವಲಯ ಮೂರು